ಭಾರತದೆಲ್ಲೆಡೆ ಕಬಡ್ಡಿ ಕಬಡ್ಡಿ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಪ್ರತಿಯೊಬ್ಬರ ಮನೆಯಲ್ಲೂ ಕಬಡ್ಡಿ ಮನೆ ಮಾತಾಗಿದೆ. ದೇಶ ವಿದೇಶದ ಕ್ರೀಡಾಪಟುಗಳು ಇಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಸಂದರ್ಶನದ ಅತಿಥಿ ಆಳ್ವಾಸ್ನ ಕ್ರೀಡಾಪಟು ರಕ್ಷಿತ್ ಪೂಜಾರಿ. ಇವತ್ತು ಅವರ ಜೊತೆ ಬಹಳಷ್ಟು ವಿಚಾರಗಳನ್ನ ಮಾತಾಡೋದಕ್ಕಿದೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಕ್ಷಿತ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಕ್ಷಿತ್, ಪ್ರೊ ಕಬಡ್ಡಿ ಸೀಸನ್ 5 ಅಲ್ಲಿ ಬಹಳ ಅದ್ಭುತವಾದ ಪ್ರದರ್ಶನವನ್ನ ನೀಡಿದ್ದೀರಾ ಅಂತಾನೆ ಹೇಳ್ಬಹುದು. ಹೇಗಿತ್ತು ನಿಮ್ಮ ಈ ಪ್ರೊ ಕಬಡ್ಡಿಯ ಜರ್ನಿ? ಮೊದಲು ತುಂಬಾ ಖುಷಿ ಆಯ್ತು ಸೆಲೆಕ್ಷನ್ ಆಗಿದ್ದಕ್ಕೆ. ಮತ್ತೆ ತುಂಬಾ ಅಲ್ಲಿ ಆಡ್ತಾ ಅಂದ್ರೆ ನಾರ್ತ್ ಸೈಡ್ ಪ್ಲೇಯರ್ಸ್ಗಳ ಜೊತೆ ಅವ್ರ ಜೊತೆ ಹೊಂದ್ಕೊಳ್ಳೋದು ತುಂಬ ಕಷ್ಟ ಇತ್ತು. ಮತ್ತು ಅವ್ರ ಮತ್ತು 2 ತಿಂಗಳು ಅಲ್ಲಿ ಕ್ಯಾಂಪಲ್ಲಿ ಅವ್ರ ಜೊತೆ ಮಾತಾಡಿ ಆಡ್ತಾ ಮತ್ತು ಅವ್ರ ಜೊತೆ ಹೊಂದ್ಕೊಂಡು ಮತ್ತು ಅವ್ರ ಜೊತೆ ಎಲ್ಲ ಚೆನ್ನಾಗಿ ಆಡ್ತಾ ಸೀಸನ್ 5 ಫಿನಿಶ್ ಮಾಡಿ. ತೆಲುಗು ಟೈಟನ್ಸ್ನ ನಾಯಕರಾಗಿದ್ದವರು ರಾಹುಲ್ ಚೌಧರಿ ಅವರು ಒಳ್ಳೆ ಪ್ಲೇಯರ್ ಅಂತಾನೆ ಹೇಳ್ಬೋದು. ಅವರು ಯಾವ ರೀತಿ ನಿಮ್ಗೆಲ್ಲ ಕೋಚಿಂಗ್ ಕೊಡ್ತಿದ್ರು ಅಥವಾ ಯಾವ ರೀತಿ ಆಟಾಡ್ಬೇಕು ಅಂತ ಏನಾದ್ರು ಮಾಹಿತಿ ಏನಾದ್ರು ನಿಮ್ಗೆ ಕೊಡ್ತಿದ್ರು? ನಾನು ಕೇಳಿದ ಪ್ರಕಾರ ರಾಹುಲ್ ಚೌಧರಿ ತುಂಬಾ ದೊಡ್ಡ ಪ್ಲೇಯರು. ಅವ್ರ ಜೊತೆ ಆಡೋದೊಂಥರ ಹೆಮ್ಮೆಯ ವಿಷಯನೇ. ಮತ್ತೆ ಅವರು ಪ್ರಾಕ್ಟೀಸ್ ಅಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಹೀಗೆ ಮಾಡಬೇಕು, ಈ ಥರನೇ ಆಡಬೇಕು, ಯಾವ ಡಿಫೆನ್ಸ್ ಆಮೇಲೆ ಯಾವ ಥರ ಪಾಯಿಂಟ್ ತೆಗಿಬೇಕು ಅಂತೆಲ್ಲ ಅವರೇ ಕೋಚ್ ಇಲ್ಲ ಅಂದರೆ ಅವರೇ ಹೇಳ್ಕೊಡ್ತಾ ಇದ್ರು. ಕೋಚ್ ಇದ್ದಿದ್ರೆ ಕೋಚ್ ಮತ್ತು ಅವರೇ ಗೈಡ್ ಮಾಡ್ತಾ ಇದ್ರು. ಮತ್ತು ಅವ್ರ ಜೊತೆ ಆಡಿ ಮತ್ತು ತುಂಬ ಎಕ್ಸ್ಪೀರಿಯನ್ಸ್, ಅವ್ರಿಗೆ ತುಂಬ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ರಾಹುಲ್ ಚೌಧರಿ ಅವ್ರು ತುಂಬ ಪ್ರೊ ಕಬಡ್ಡಿ ಫಸ್ಟ್ ಸೀಸನಿಂದನೂ ಆಡ್ತಾ ಇದ್ದಾರೆ ಅವರು. ವೀಕ್ಷಕರೇ, ನಿಮಗೆ ಗೊತ್ತಿದೆಯೋ ಇಲ್ವೋ, ಭಾರತದ ಜೂನಿಯರ್ ಏಷ್ಯನ್ ಚಾಂಪಿಯನ್ಶಿಪ್ ಕಬಡ್ಡಿಯಲ್ಲಿ ನಮ್ಮ ರಕ್ಷಿತ್ ಮೊಟ್ಟ ಮೊದಲನೆಯ ಕನ್ನಡಿಗರಾಗಿ ಭಾಗವಹಿಸಿದ್ದಾರೆ. ಅದರ ಬಗ್ಗೆ ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ನೋದನ್ನ ಅವರನ್ನಲ್ಲಿಯೇ ಕೇಳೋಣ, ಬನ್ನಿ. ಭಾರತ ತಂಡಕ್ಕೆ ಮೊದಲು ಸೆಲೆಕ್ಟ್ ಆದಾಗ ಅದು ತುಂಬ ಖುಷಿಯಾಗಿತ್ತು. ಮತ್ತು ಅದು ನನ್ನ ಮೊದಲ ಎಕ್ಸ್ಪೀರಿಯನ್ಸ್, ಅಂದರೆ ಫಸ್ಟ್ ಟೈಮ್ ನಾನು ಇಲ್ಲಿ ಕರ್ನಾಟಕದಿಂದ ಹೊರಗಡೆ ಹೋಗಿ ಆಡಿದ್ದು. ಅಂದರೆ ಅದು ಕ್ಯಾಂಪ್ ನಡೆದಿದ್ದು ಗುಜರಾತಲ್ಲಿ, ಗುಜರಾತ್ ಸಾಯಿಯಲ್ಲಿ. ಅಲ್ಲಿ 1 ತಿಂಗಳು ಕ್ಯಾಂಪ್ ಇತ್ತು. ಮತ್ತು ಅಲ್ಲಿ ನಾನೊಬ್ಬನೇ ಕರ್ನಾಟಕದಿಂದ, ಸೌತಿಂದ ನಾನೊಬ್ಬನೇ ಇದ್ದಿದ್ದು. ಮತ್ತು ಪೂರಾ ಎಲ್ಲ ನಾರ್ತ್ ಸೈಡ್ ಪ್ಲೇಯರ್ಸ್ಗಳು. ಮತ್ತು ಅವ್ರ ಜೊತೆ ನನಗೆ ಆವಾಗ ಫಸ್ಟ್ ಹಿಂದಿ ಅಷ್ಟು ಬರ್ತಾ ಇರಲಿಲ್ಲ. ಮತ್ತು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಮತ್ತು ಅವ್ರ ಜೊತೆ ಮಾತಾಡ್ತಾ ಆಡ್ತಾ ಅವರೆಲ್ಲ ಅವ್ರ ಜೊತೆ ಎಲ್ಲ ಫ್ರೆಂಡ್ಲಿಯಾಗಿ ಇದ್ದು. ಮತ್ತು ಅಲ್ಲಿ ಕೊನೆಗೆ ನನ್ನ ಟೀಮ್ಗೆ ಸೆಲೆಕ್ಟ್ ಆಯಿತು. ಮತ್ತು ಇರಾನ್ನಲ್ಲಿ ಮ್ಯಾಚ್ ಇತ್ತು, ತುಂಬ ಖುಷಿ ಆಯಿತು. ಅಲ್ಲಿ ಇರಾನ್ನಲ್ಲಿ ಮೊದಲನೇ ಸಲ ಆಡಿದೆ. ಮತ್ತು ಇರಾನ್ ಮೇಲೆ ಸಹ ಫೈನಲ್ ಇತ್ತು, ಅವ್ರ ಮೇಲೆ ಸಹ ಗೆದ್ದು ಭಾರತ ಇಂಡಿಯಾಗೆ ಗೋಲ್ಡ್ ಮೆಡಲ್ ತಂದು ಖುಷಿ ಆಯಿತು. ಪ್ರೊ ಕಬಡ್ಡಿಯಲ್ಲಿ ಬಹಳಷ್ಟು ಅದ್ಭುತವಾದ ಆಟಗಾರರೆಲ್ಲ ಇದ್ರು, ಯಾರು ನಿಮ್ಮ ಫೇವರೇಟ್ ಆಟಗಾರರು ಅದರಲ್ಲಿ? ಪ್ರೊ ಕಬಡ್ಡಿಯಲ್ಲಿ ನನ್ನ ಫೇವರೇಟ್ ಆಟಗಾರ ಅಜಯ್ ಠಾಕೂರ್ ಅವರು. ಯಾಕಂದರೆ ಎಲ್ಲ ಪ್ಲೇಯರ್ಗಳ ಜೊತೆನೂ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಮತ್ತು ಅವ್ರಿಗಿಂತ ಚಿಕ್ಕ ಪ್ಲೇಯರ್ ಆದರೂ ಪರವಾಗಿಲ್ಲ, ದೊಡ್ಡವರು ಆದರೂ ಪರವಾಗಿಲ್ಲ, ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತು ಅವ್ರು ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ. ಅವರು ನಾನು ತುಂಬ ದೊಡ್ಡ ಪ್ಲೇಯರು ಅಂತ ಯಾರ ಹತ್ರ ತೋರಿಸ್ಕೊಳಕ್ಕೆ ಹೋಗಲ್ಲ. ಮತ್ತು ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತಾರೆ, ಅದು ತುಂಬ ಇಷ್ಟ ಆಗುತ್ತೆ ನನಗೆ ಅವರು. ಮುಂದಿನ ವರ್ಷ ಮೇಯಲ್ಲಿ ಪ್ರೊ ಕಬಡ್ಡಿ ನಡೀತಾ ಇದೆ, ಅದರಲ್ಲೂ ತೆಲುಗು ಟೈಟನ್ಸ್ ಟೀಮಲ್ಲೇ ಮುಂದುವರಿಯುವಂತಹ ಪ್ಲಾನ್ ಏನಾದರೂ ಇದೆಯಾ ಅಥವಾ ಬೇರೆ ತಂಡದಲ್ಲಿ ನಿಮ್ಮನ್ನು ನೋಡುವಂತಹ ಆ ಒಂದು ಅವಕಾಶ ನಮ್ಗೆ ಇದೆಯೋ ಏನು? ನೆಕ್ಸ್ಟ್ ಸೀಸನ್ ಕೂಡ ತೆಲುಗು ಟೈಟನ್ಸ್ ಅಲ್ಲಿ ಮತ್ತೆ ಅದೇ ಟೀಮ್ಗೆ ರಿಟೈನ್ ಕೂಡ ಮಾಡಿದ್ರು. ರಿಟೈನ್ ಮಾಡಿದ್ರೆ ನಾವು ಬೆಳಕಿನ ಗೊತ್ತಾಗಲ್ಲ. ರಕ್ಷಿತ್, ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಏನು ಡಿಸೈಡ್ ಮಾಡಿದ್ರಿ? ಕಬಡ್ಡಿಯಲ್ಲೇ ಮುಂದುವರಿಯುವುದು ಅಂತ ಇದ್ದೀರಾ ಅಥವಾ ಕಾರ್ಪೊರೇಟ್ ಫೀಲ್ಡ್ಗೆ ಏನಾದರೂ ಹೋಗುದು ಅಂದಾಜು ಏನಾದರೂ ಇದೆಯಾ? ಮುಂದೆ ಫ್ಯೂಚರ್ ಕೂಡ ನಾನು ಕಬಡ್ಡಿಯಲ್ಲೇ ಇದು ಮಾಡಬೇಕಂತ ಇದ್ದೀನಿ. ಈಗ ಇಷ್ಟು ತನಕ ಕಬಡ್ಡಿ ಕಲಿತು ಮತ್ತು ಈಗ ಮುಂದೆ ಕಬಡ್ಡಿ ಬಿಡಬೇಕು ಅಂದರೆ ಅದು ಆಗಲ್ಲ. ಅದಕ್ಕೆ ನಾನು ಕಬಡ್ಡಿಯನ್ನು ಕಂಟಿನ್ಯೂ ಮಾಡಿದ್ದೀನಿ, ಮುಂದೆ ಏನಾದರೂ ಸಾಧ್ಯ ಆಗಲ್ಲ. ರಕ್ಷಿತ್, ನಿಮಗೆ ಫ್ಯಾಮಿಲಿ ಕಡೆಯಿಂದ ಯಾವ ರೀತಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದೆ? ಫ್ಯಾಮಿಲಿ ಕಡೆಯಿಂದ ತುಂಬ ಸಪೋರ್ಟ್ ಇದೆ ನನಗೆ. ಅಂದರೆ ಮೊದಲು ನಾನು ಚಿಕ್ಕವನಿದ್ದಾಗ ಕಬಡ್ಡಿ ಆಡೋದು ಮನೇಲಿ ಇಷ್ಟ ಇರಲಿಲ್ಲ ಅವ್ರಿಗೆ. ಮತ್ತು ಅಲ್ಲಿ ನಾನು ತುಂಬ ಸರಿ ಕಬಡ್ಡಿ ಆಡೋಕೆ ಹೋದಾಗ ಅವರು ನಮ್ಮ ತಂದೆ ಹೊಡಿತಾ ಇದ್ದಾರೆ ನನಗೆ, ಆಡಬೇಡ ಆಡಬೇಡ ಅಂತ. ಮತ್ತು ನಾನು ಇಲ್ಲಿ ಆಳ್ವಾಸಿಗೆ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ತುಂಬ ಸಪೋರ್ಟ್ ಮಾಡೋದು. ಮತ್ತು ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ, ನೀವು ಆಡುತ್ತೆ ಏನು ಬೇಕಾದರೂ ನಾವು ಮಾಡ್ತೀವಿ. ಪ್ರೊ ಕಬಡ್ಡಿಯಲ್ಲಿ ಯಾವುದಾದ್ರೂ ಅದ್ಭುತ ಕ್ಷಣ ಮತ್ತೆ ಮರೆಯಲಾಗದೆ ಇರುವಂತಹ ಯಾವುದಾದ್ರೂ ಘಟನೆ ಏನಾದರೂ ನಿಮಗೆ ನೆನಪಿದೆಯಾ? ಅವ್ರ ಜೊತೆ ಅಂದರೆ ನಾರ್ತ್ ಪ್ಲೇಯರ್ ಜೊತೆ ನಾನು ಇಷ್ಟು ಇದು ಆಡಿರಲಿಲ್ಲ. ಅವ್ರ ಜೊತೆ ಆಡಿ ಮತ್ತೆ ಅವ್ರ ಜೊತೆ ಹೊಂದ್ಕೊಳ್ಳೋದು ತುಂಬ ಕಷ್ಟ ಇದ್ದಲ್ಲ, ಅದೇ ಒಂದು ದೊಡ್ಡ ನೆನಪು. ಆಟಾಡಿದ್ದು ಯಾವುದಾದ್ರು ಸೂಪರ್ ರೈಡ್ ಆ ರೀತಿ ಯಾವುದಾದ್ರು ಒಂದು ಮರೆಯಲಾಗದೆ ಇರುವಂತಹ ಕ್ಷಣ ಏನಾದರೂ? ಬ್ಯಾಂಗ್ಳೂರ್ ಬುಲ್ಸ್ ಮೇಲೆ ಒಂದು ಮ್ಯಾಚ್ ಇತ್ತು, ಅದರಲ್ಲಿ ನಮ್ಮ ಟೀಮ್ ಸೋಲ್ತಾ ಇತ್ತು. ಆ ಟೈಮಲ್ಲಿ ನನ್ನನ್ನು ಚೇಂಜ್ ಮಾಡಿದ್ರು,
ಚೇಂಜ್ ಮಾಡಿದ್ರು ಮ್ಯಾಚ್ ಸೋಲೋ ಮ್ಯಾಚ್ ನ ಟೈ ಮಾಡಿದ್ದೆ ಅದು ಅದ್ಭುತ ಕ್ಷಣ ಅಂತಲೇ ಹೇಳ್ಬೋದು. ಮೈದಾನದಲ್ಲಿ ಎಲ್ಲಾ ತಂಡದ ಆಟಗಾರರು ವೈರಿಗಳಂತೆ ಆಟಾಡ್ತಾರೆ, ಮೈದಾನದ ಹೊರಗಡೆ ಯಾವ ರೀತಿ ಇದ್ದಾರೆ ಅವರು ನಿಮ್ ಜೊತೆ ಎಲ್ಲ? ಮೈದಾನದ ಒಳಗಡೆ ಅಂದ್ರೆ ತುಂಬಾ ರೂಲ್ಸ್ ಇರುತ್ತೆ, ಪ್ಲೇಯರ್ಸ್ ಗಳ ಜೊತೆ ಮತ್ತೆ ಡ್ರೆಸ್ಸಿಂಗ್ ರೂಮ್ ಅಲ್ಲೂ ಸಹ ನಾವು ಬೇರೆ ಟೀಮ್ ಪ್ಲೇಯರ್ಸ್ ಗಳ ಜೊತೆ ಮಾತಾಡಂಗಿಲ್ಲ, ಮತ್ತೆ ಹೊರಗಡೆ ಆದ್ರೆ ನಾವು ನಮ್ ಇಷ್ಟ ಬಂದಂತೆ ಇರ್ಬೋದು, ಅಲ್ಲಾದ್ರೆ ನಮ್ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ ಅವರು, ಫ್ಯಾಮಿಲಿ ಮೆಂಬರ್ಸ್ ಹೇಗಿರ್ತಾರೆ ಹಾಗೆ ಮಾತಾಡ್ತಾ ಇರ್ತಾರೆ ನಮ್ ಜೊತೆ ತುಂಬಾ ಖುಷಿ ಖುಷಿಯಾಗಿ. ಮತ್ತೆ ನಮ್ ರೂಮ್ ಒಳಗಡೆ ಎಲ್ಲ ಬರ್ಬೋದು ಅವರು, ಮತ್ತೆ ಅದು ಸ್ಟೇಡಿಯಂ ಅಲ್ಲಿ ಮತ್ತೆ ಪ್ರಾಕ್ಟೀಸ್ ಟೈಮ್ ಅಲ್ಲಿ ಎಲ್ಲ ಎಂಟ್ರಿ ಇಲ್ಲ, ತುಂಬಾ ರೂಲ್ಸ್ ಎಲ್ಲ ಇರುತ್ತೆ ಅಲ್ಲಿ, ಅದರಿಂದ ಅವ್ರು ನಮ್ಗೆ ಎಂಟ್ರಿ ಕೊಡಲ್ಲ. ಅವ್ರಿಗೆ ಬೇರೆ ಪ್ಲೇಯರ್ಗಳ ಜೊತೆ ಮ್ಯಾಚ್ ಟೈಮಲ್ಲಿ ಎಂಟ್ರಿ ಇರಲ್ಲ, ಮತ್ತೆ ಬೇರೆ ಟೈಮಲ್ಲಿ ನಮ್ಮ ಜೊತೆ ಎಲ್ಲ ಮಾತಾಡ್ಬೋದು, ಹೊರಗಡೆ ಎಲ್ಲ ಬರ್ಬೋದು. ವೀಕ್ಷಕರೇ, ನಿಮಗೆ ಗೊತ್ತಿದೆಯೋ ಇಲ್ವೋ, ಭಾರತದ ಜೂನಿಯರ್ ಏಷ್ಯನ್ ಚಾಂಪಿಯನ್ಶಿಪ್ ಕಬಡ್ಡಿಯಲ್ಲಿ ನಮ್ಮ ರಕ್ಷಿತ್ ಮೊಟ್ಟ ಮೊದಲನೆಯ ಕನ್ನಡಿಗರಾಗಿ ಭಾಗವಹಿಸಿದ್ದಾರೆ. ಅದರ ಬಗ್ಗೆ ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ನೋದನ್ನ ಅವರನ್ನಲ್ಲಿ ಕೇಳೋಣ, ಬನ್ನಿ. ಭಾರತ ತಂಡಕ್ಕೆ ಮೊದಲು ಸೆಲೆಕ್ಟ್ ಆದಾಗ ಅದು ತುಂಬ ಖುಷಿಯಾಗಿತ್ತು, ಮತ್ತೆ ಅದು ನನ್ನ ಮೊದಲ ಎಕ್ಸ್ಪೀರಿಯನ್ಸ್, ಅಂದರೆ ಫಸ್ಟ್ ಟೈಮ್ ನಾನು ಇಲ್ಲಿ ಕರ್ನಾಟಕದಿಂದ ಹೊರಗಡೆ ಹೋಗಿ ಆಡಿದ್ದು. ಅಂದರೆ ಅದು ಕ್ಯಾಂಪ್ ನಡೆದಿದ್ದು ಗುಜರಾತಲ್ಲಿ, ಗುಜರಾತ್ ಸಾಯಿಯಲ್ಲಿ, ಅಲ್ಲಿ ಒಂದು ತಿಂಗಳು ಕ್ಯಾಂಪ್ ಇತ್ತು. ಮತ್ತು ಅಲ್ಲಿ ನಾನೊಬ್ಬನೇ ಕರ್ನಾಟಕದಿಂದ ಸೌತಿಂದ ನಾನೊಬ್ಬನೇ ಇದ್ದಿದ್ದು, ಮತ್ತು ಪೂರಾ ಎಲ್ಲ ನಾರ್ತ್ ಸೈಡ್ ಪ್ಲೇಯರ್ಸ್ಗಳು, ಅವ್ರ ಜೊತೆ ನನಗೆ ಆವಾಗ ಫಸ್ಟ್ ಹಿಂದಿ ಅಷ್ಟು ಬರ್ತಾ ಇರಲಿಲ್ಲ, ಮತ್ತು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು ತುಂಬ ಕಷ್ಟ ಆಗ್ತಾ ಇತ್ತು. ಮತ್ತು ಅವ್ರ ಜೊತೆ ಮಾತಾಡ್ತಾ ಆಡ್ತಾ ಅವರೆಲ್ಲ ಅವ್ರ ಜೊತೆ ಎಲ್ಲ ಫ್ರೆಂಡ್ಲಿಯಾಗಿ ಇದ್ದು, ಮತ್ತು ಅಲ್ಲಿ ಕೊನೆಗೆ ನನ್ನ ಟೀಮ್ಗೆ ಸೆಲೆಕ್ಟ್ ಆಯಿತು. ಮತ್ತು ಇರಾನ್ನಲ್ಲಿ ಮ್ಯಾಚ್ ಇತ್ತು, ತುಂಬ ಖುಷಿ ಆಯಿತು. ಅಲ್ಲಿ ಇರಾನ್ನಲ್ಲಿ ಮೊದಲನೇ ಸಲ ಆಡಿದೆ. ಮತ್ತು ಇರಾನ್ ಮೇಲೆ ಸಹ ಫೈನಲ್ ಇತ್ತು, ಅವ್ರ ಮೇಲೆ ಸಹ ಗೆದ್ದು ಭಾರತ ಇಂಡಿಯಾಗೆ ಗೋಲ್ಡ್ ಮೆಡಲ್ ತಂದು ಖುಷಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ತೆಲುಗು ಟೈಟನ್ಸ್ನ ಆಟಗಾರ ಹಾಗೆಯೇ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿ ನಮ್ಮ ಜೊತೆ ಸುಮಾರು ವಿಷಯಗಳನ್ನು ಶೇರ್ ಮಾಡಿಕೊಂಡ್ರು. ಈಗ ಅವರಿಗೆ ಧನ್ಯವಾದ ಹೇಳುವಂತಹ ಸಮಯ ಬಂದಿದೆ. ಥ್ಯಾಂಕ್ ಯು ರಕ್ಷಿತ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಇವಾಗ ಆಳ್ವಾಸ್ನ ತರಬೇತುದಾರ ಸತೀಶ್ ನಾಯ್ಕ ಅವರಿದ್ದಾರೆ. ಇವರು ರಕ್ಷಿತ್ ಅವರ ಕೋಚ್ ಕೂಡ ಆಗಿದ್ದಾರೆ. ಇವರು ರಕ್ಷಿತ್ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ, ಬನ್ನಿ. ರಕ್ಷಿತ್ನ ಬಗ್ಗೆ ಹೇಳ್ಬೇಕಂತಂದ್ರೆ, ರಕ್ಷಿತ್ ಒಳ್ಳೆ ಕ್ವಾಲಿಟಿ ಇರೋಂತ ಒಬ್ಬ ವಿದ್ಯಾರ್ಥಿ. ಅವನಲ್ಲಿ ಈ 18 ವರ್ಷಕ್ಕೆ ಸಹ ಅವನು ಒಳ್ಳೆ ಕ್ವಾಲಿಟಿ ಇದೆ. ಯಾವುದೇ ತಂಡ ಆಗಿರ್ಬೋದು, ಆ ತಂಡದ ವಿರುದ್ಧ ಲೀಲಾಜಲವಾಗಿ ಆಡುವಂಥ ಒಂದು ಮನಸ್ಥೈರ್ಯ ಮನೋಬಲ ಅವನಲ್ಲಿರೋದ್ರಿಂದ ಈ ಚಿಕ್ಕ ವಯಸ್ಸಿನಲ್ಲೇ ಅಂಥ ಒಂದು ಹಂತಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನೂ ಒಂದು ನಾವು ಒಳ್ಳೆ ಗುಣನ ನಾನು ಹೇಳಬೇಕಾಗ್ತದೆ, ಯಾಕಂತಂದರೆ ತೆಲುಗು ಟೈಟನ್ಸ್ನಲ್ಲಿ ಇಂಡಿಯನ್ ಟೀಮಲ್ಲಿ ಇದ್ದರೂ ಸಹ ಕ್ಯಾಂಪಲ್ಲಿ ಇದ್ದರೂ ಸಹ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ, ಸರ್ ಈ ಥರ ಈ ಥರ ನಮಗೆ ವರ್ಕೌಟ್ ಇದೆ, ಈ ಥರ ಇದಿದೆ, ಈ ಥರ ಕ್ಯಾಚ್ ಆಗ್ತಾ ಇದ್ದೀನಿ, ಯಾವ ರೀತಿ ನಾನು ಎಸ್ಕೇಪ್ ಆಗಬೇಕು, ಯಾವ ರೀತಿ ನಾನು ಆಡಬೇಕು ಅನ್ನೋದನ್ನು ಅಲ್ಲಿನೇ ಫೋನಲ್ಲಿ ಕೇಳಿದಾಗ ಅವನಲ್ಲಿರ್ತಕ್ಕಂಥ ಇಂಟ್ರೆಸ್ಟನ್ನು ನಾವು ಅವನಲ್ಲಿರ್ತಕ್ಕಂಥ ಒಂದು ಸಾಧನೆ ಮಾಡಬೇಕನ್ನೋ ಛಲನ ನಾವು ಗುರುಸಲೇಬೇಕಾಗ್ತದೆ. ಅದನ್ನು ನನ್ನಲ್ಲಿ ಕೇಳಿ ಅವನು ಮುಂದಿರ್ತಾನೆ. ಈ ತರಬೇತಿ ಸಮಯದಲ್ಲಿಯೂ ಸಹ ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದನ್ನು ನನ್ನ ಹತ್ರ ಕೇಳಿ ನಾನು ಹೇಳಿದ್ದನ್ನು ಚಾಚು ತಪ್ಪದೆ ಅವನದನ್ನ ಮಾಡ್ತಾ ಹೋಗ್ತಾ ಇರ್ತಾನೆ. ಆ ಒಂದು ಛಲ, ಆ ಒಂದು ಬದ್ಧತೆ ಇರೋದ್ರಿಂದನೇ ಇವತ್ತು ಈ ಒಂದು ಚಿಕ್ಕ ವಯಸ್ಸಿಗೇ ಈ ಹಂತಕ್ಕೆ ತಲುಪಿದನಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇವಲ 2 4 ಬಾರಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿ, 1 ಬಾರಿ ಭಾರತ ತಂಡವನ್ನು ಪ್ರತಿನಿಧಿಸಿ, 1 ಬಾರಿ ಪ್ರೊ ಕಬಡ್ಡಿಯಲ್ಲಿ ಪ್ರತಿನಿಧಿಸಿದಂಥ ಒಬ್ಬ ಕ್ರೀಡಾಪಟು ಕೇವಲ 2 ಸಾಧನೆ ಮಾಡಿದಂತಂದ್ರೆ ಇದು ನಿಜವಾಗ್ಲೂ ಒಂದು ಸಣ್ಣ ಸಾಧನೆ ಅಲ್ಲ. ರಾಜ್ಯದಿಂದ ಏಷ್ಯನ್ ಚಾಂಪಿಯನ್ಶಿಪ್, ಜೂನಿಯರ್ ಏಷ್ಯನ್ ಚಾಂಪಿಯನ್ಶಿಪ್ ಆಡಿದಂಥ ಮೊದಲ ಕ್ರೀಡಾಪಟು ನಮ್ಮ ಆಳ್ವಾಸಿನ ವಿದ್ಯಾರ್ಥಿ, ನನ್ನ ಒಬ್ಬ ಟ್ರೈನಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಕ್ರೀಡಾಪಟುಗಳಿಗೆ ಯಾವ ರೀತಿ ಫೆಸಿಲಿಟಿಗಳಿದೆ, ಯಾವ ರೀತಿ ಮತ್ತೆ ನೀವು ತರಬೇತಿಗಳನ್ನು ನೀಡ್ತಿದ್ದೀರಾ ಸರ್? ಆಳ್ವಾಸ್ ಶಿಕ್ಷಣದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಆಳ್ವಾಸ್ ಶಿಕ್ಷಣದ ಸಂಸ್ಥೆಯಲ್ಲಿ ಒಂದು ಉತ್ತಮವಾದ ಕ್ರೀಡಾಪಟುಗಳಿಗೆ ಸೌಲಭ್ಯನ ಇರೋದನ್ನು ನಾವು ನೋಡ್ತೇವೆ. ಆಳ್ವಾಸ್ ಶಿಕ್ಷಣ ಸಂಸ್ಥೆ ಹಲವಾರು ಕ್ರೀಡಾಪಟುಗಳಿಗೆ ಒಂದು ಉಚಿತ ಶಿಕ್ಷಣವನ್ನು ನೀಡುತ್ತಾ, ಉಚಿತ ವಸತಿ ಮತ್ತು ಉಚಿತ ಊಟದ ವ್ಯವಸ್ಥೆಯನ್ನು ನೀಡುತ್ತಾ ಸುಮಾರು 700-800 ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಈ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದು ಹೈಸ್ಕೂಲ್ ವಿಭಾಗ ಆಗಿರ್ಬೋದು, ಕಾಲೇಜ್ PU ಕಾಲೇಜ್ ವಿಭಾಗ ಆಗಿರ್ಬೋದು, ಡಿಗ್ರಿ ಕಾಲೇಜ್ ವಿಭಾಗ, ಇಂಜಿನಿಯರಿಂಗ್ ವಿಭಾಗ, ಎಲ್ಲ ಕಡೆಯಿಂದನೂ ಕ್ರೀಡಾಪಟುಗಳನ್ನು ದತ್ತು ಸ್ವೀಕರಿಸಿ ಈ ಆಳ್ವಾಸ್ ಸಂಸ್ಥೆಯಲ್ಲಿ ಉಚಿತ ಶಿಕ್ಷಣ ನೀಡ್ತಾ ನಮ್ಮ ಆಳ್ವಾಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ಮೋಹನ್ ಆಳ್ವಾಸ್ ಸರ್ ಅವರು ನೀಡ್ತಾ ಇದ್ದಾರೆ. ಅದೇ ರೀತಿ
ಎಲ್ಲ ಕ್ರೀಡಾಪಟುಗಳಿಗೆ, ಎಲ್ಲ ಕ್ರೀಡಾಪಟುಗಳ ವಿಭಾಗಕ್ಕೆ, ಉದಾಹರಣೆ ಕಬಡ್ಡಿಗಾಗಿರ್ಬೋದು, ವಾಲಿಬಾಲ್ಗಾಗಿರ್ಬೋದು, ಸಪ್ರೇಟ್ ಸಪ್ರೇಟ್ ಒಬ್ಬ ತರಬೇತಿದಾರರನ್ನು ನೇಮಿಸಿ ಅವರಿಗೂ ಸಹ ಉತ್ತಮವಾದ ಫೆಸಿಲಿಟೀಸನ್ನು ನೀಡ್ತಾ ತರಬೇತಿಯನ್ನು, ತರಬೇತಿದಾರರಿಗೆ ಉತ್ತಮ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಆ ಪ್ರೋತ್ಸಾಹದಿಂದಲೇ ನಾವೊಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು, ರಾಷ್ಟ್ರೀಯ ಮೆಡಲಿಸ್ಟ್ ಕ್ರೀಡಾಪಟುಗಳನ್ನು ಮತ್ತು ಪ್ರೊ ಕಬಡ್ಡಿ ಕ್ರೀಡಾಪಟುಗಳನ್ನು ತಯಾರಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಬಡ್ಡಿ, ನಾನು ಈ ಕಳೆದ 5 ವರ್ಷದಿಂದ ಕಬಡ್ಡಿ ತರಬೇತುದಾರನಾಗಿ ಇಲ್ಲಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಈ 5 ವರ್ಷದಲ್ಲಿ ಹಲವಾರು ಕ್ರೀಡಾಪಟುಗಳು, ಸುಮಾರು 4 ವರ್ಷ ಸತತವಾಗಿ ನಾವು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದೇವೆ. ಅಂತರ ಕಾಲೇಜು ವಿಶ್ವವಿದ್ಯಾನಿಲಯದಲ್ಲಿ 1 ಬಾರಿ ದಕ್ಷಿಣ ಭಾರತ ಮಟ್ಟದ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದೇವೆ. ಅದೇ ರೀತಿ ಪ್ರತಿ ವರ್ಷ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ 8-9 ಜನ ಕ್ರೀಡಾಪಟುಗಳು ಆಯ್ಕೆ ಆಗ್ತಾ ಬಂದಿದ್ದಾರೆ ಇಲ್ಲಿ ತನಕ. ಈ ಒಂದು ಸಿಂಹ ಪಾಲು ಈ ಆಳ್ವಾಸಿಗೆ ಸಲ್ತದೆ. ಈ ಒಂದು 9 ಜನ ವಿದ್ಯಾರ್ಥಿಗಳು ಆಯ್ಕೆ ಆಗೋದ್ರಲ್ಲಿ ನಿಜವಾಗ್ಲೂ ಒಂದು ಆಶ್ಚರ್ಯ ಇರ್ತದೆ. ಯಾಕಂತಂದ್ರೆ 12 ಜನ ಒಂದು ಟೀಮ್ನಲ್ಲಿ 8-9 ಜನ ಕ್ರೀಡಾಪಟುಗಳು ಕೇವಲ ಆಳ್ವಾಸ್ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ನೋಡಿದ್ರಲ್ವಾ ವೀಕ್ಷಕರೇ, ಹಿರಿಯ ಕ್ರೀಡಾಪಟುವಿನ ಹಿರಿಯ ಸಾಧನೆಯನ್ನ ರಕ್ಷಿತ್ ಅವರು ಸಾಕಷ್ಟು ವಿಷಯವನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಈಗ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಬಂದಿದೆ. ನಮಸ್ಕಾರ. ಕ್ಯಾಮರಾ ಪರ್ಸನ್ ರೋಶ್ನಿ ಮತ್ತು ನರೇಂದ್ರ ಜೊತೆ ಶುಭಶ್ರೀ ವಿಜಯನ್, ಆಳ್ವಾಸ್ ಮಲ್ಟಿಮೀಡಿಯಾ ಸ್ಟುಡಿಯೋ ಮೂಡಬಿದ್ರೆ.